तीव्र बरपीड़ित ग्राम बहुदिन कनस चिक्कोडी तालूकिन नागर मुन्नोळी होबड़ी व्याप्तिया करगाव ऐत नीरावरी योजना मंजूर सोमवार दिनांक 27 संजे 4 गंटे जलसंपन्मूल सचिव जिला उस्तुवारी सचिव गोविंद कारजोड शंकुस्थापने नेरवेरिसलिद्दारे एंदु शासकरु हागू आदिजांबव अभिवृद्धि निगम अध्यक्ष दुर्योधन ऐहोळे हेळिदरु। इल्लिन प्रवासी मंदिरदल्लि करेद सुद्दिगोष्ठियल्लि मातनाडिद अवरु सतत बरगाल एदुरिसुत्तिरुव चिक्कोडि तालूकिन नागरमुन्नोळि होबळि व्याप्तिय 15 ग्राम पंचायतिगळ रैतरिगे अनुकूलवागलु ऐत नीरावरी योजने अनुष्ठान माडबेकेंदु ई भागद रैतरु कळेद 20 वर्षगळिंद निरंतर होराट माड्ता बंदिद्रु। सद्य बीजेपि सरकार योजने मंजूर माडि रैतरिगे अनुकूल माडिकोट्टिदे एंदु हेळिदरु। पत्रिकागोष्ठियल्लि हेस्काम निर्देशक महेश बाते राजु हरगन्नवर उपस्थितरिद्दरु। मुखातर पत्रिका मुखातर रायबाग मत क्षेत्र अगरमुळि होबळि एल्ल रैत बांधवरिगे मत्तु नम्म बीजेपी पक्षद अभिमान्य बांधवरिगे कार्यकर्तरिगे तावेल्लरू 4 गंटे कळ्ळि अगरमुळि ಕಲ್ಲೋಳಿ ಪಾಯಿಂಟ್ ರಸ್ತೆ ಹತ್ತಿರ ಕೃಷ್ಣಾ ನದಿ ಕಲ್ಲೋಳಿ ಬ್ಯಾರೇಜಿಂದ ಅದು ಅಲ್ಲಿಂದ ನಾನು ನಡು ಒಂದು ಲಿಫ್ಟ್ ಆಗಿ ಅಲ್ಲಿಂದ ಹೊಂಡಗೂಡು ಲಕ್ಷ್ಮಿ ಉಮ್ರಾಣಿ ಗ್ರಾಮದ ಹತ್ತಿರ ಹೊಂಡಗೂಡು ಲಕ್ಷ್ಮಿ ಹತ್ತಿರ ಅಲ್ಲಿ ಫಸ್ಟ್ ಜಾಕೆಲ್ ಆಗಿ ಅಲ್ಲಿಂದ ನಾನು ಎಲ್ಲ ಕಡೆ ಎಲ್ಲ ಗ್ರಾಮಗಳಿಗೆ ಕೆಲವು ಕಡೆ ಪೈಪ್ಲೈನ್ ವಿ ಆರ್ ಸಂಘಪಕ್ಕನು ಹೋರಾಟ ಮಾಡಿದ್ರು ಡಿ ಟಿ ಪಾಟೀಲ್ ಕಾಕರು ಎಲ್ಲರೂ ಈ ಭಾಗದವರು ಅದನ್ನು ನೀರಾವರಿ ಮಾಡ್ರು ಅಂತ ಕರೆ ಎಲ್ಲ ಹಿರಿಯರು ಅದಕ್ಕೆ 30 ವರ್ಷಗಟ್ಟಲೆ ಹೋರಾಟ ಮಾಡಿದ್ರು ಅದು ಏನು ಅಲ್ಲಿ ಯಶಸ್ವಿ ಆಗಿದ್ದಿಲ್ಲ ಅಂತ ಮುಂದೆ ಅದಕ್ಕೆ ಕೆಲವೊಂದು ತೊಡಕಿದ್ದು ವಾಟರ್ ಅಲೋಕೇಷನ್ ಇಲ್ಲ ಹೀಗಾಗಿ ನನಗೂ ಫಸ್ಟ್ ಟೈಮ್ ಎಮ್ ಎಲ್ ಎ ಆದಾಗ ನನಗೆ ಅದು ಗಮನಕ್ಕೆ ತರಲಿಲ್ಲ ಆ ಹೇಳಿದಾಗ ನನಗೆ ಬರೀ ಕುಡಿ ನೀರಿನ ಸಮಸ್ಯೆಗಳು ಹೇಳಿದ್ರು ಆಯನದಾಗ ಫಸ್ಟ್ ಟೈಮ್ ಎಮ್ ಎಲ್ ಎ ಆದಾಗ ನೀವು ಜೈನಾಪುರ ಬೌರಾ ಕುಡಿ ನೀರಿನ ಯೋಜನೆ ಅಂತ ನಾನು ಮಾಡಿಸಿದೆ ಮುಂದೆ ಕಡೆ ನಮ್ಮ ಕಡೆ ಬೆಂಡವಾಡ ಮಾಡಿಸಿದೆ ತದನಂತರ ಇಂತ ಮತ್ತೆ ಎರಡನೇ ಅವಧಿ ಒಳಗೆ ನಾಗರಮುನೋಳಿ ಮತ್ತು ಕಪೂರ್ ಬೌರಾ ಕುಡಿ ನೀರಿನ ಯೋಜನೆಯನ್ನು ನಾನು ಮಾಡಿಸಿದೆ ನಂತರ ಇದನ್ನು ನಾವು 19ರಾಗ ನಮ್ಮ ಸರ್ಕಾರ ಬಂದ ಒಳಗ ಆಗ ನಾನು ಇದಕ್ಕೆ ಹೆಚ್ಚು ಒತ್ತು ಕೊಟ್ಟೆ ಅಂತ ಆಗ ನಮ್ಮ ಸಂಘಕ್ಕೆ ಕಡುವ ಅದನ್ನ ನೋಡಿ ಪಾಯ ಮೇಲೆ ಅದನ್ನ ಎಲ್ಲಾ ಕುಡಿ ನೀರನ್ನಂತ ಮುಗಿದವು ಇದನ್ನ ನೋಡು ಆಕತನ ತಂದುಕೊಳ್ಳೆ ನಾ ಸರ್ಕಾರ ಮಟ್ಟದಾಗ ನಮ್ಮ ಮುಖ್ಯಮಂತ್ರಿ ನಿಕಟ ಪೂರ್ವ ಮಂತ್ರಿ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪ ಸಾಹೇಬರಿಗೆ ಬೆನ್ನತ್ತಿ ವಿನಂತಿ ಮಾಡ್ಕೊಂಡಿವಿ ನಾವೆಲ್ಲರೂ ನಮ್ಮ ಭಾಗದ ಎಲ್ಲ ನಾಯಕರು ಪ್ರಭಾಕರ್ಣ ಪೂರಿ ಅವರಾಗಲಿ ಮತ್ತೀಶನ ಕೌರ್ಮಠ ಆಗಲಿ ದಿವಂಗತ ಉಮೇಶನ ಕತ್ತಿ ಅವರೆಲ್ಲ ನಾವೆಲ್ಲರೂ ಯಡಿಯೂರಪ್ಪ ಸಾಹೇಬರಿಗೆ ವಿನಂತಿ ಮಾಡ್ಕೊಂಡಾಗ ಅವರು ಅದಕ್ಕೆ ನೀರಿನ ಅಲೋಕೇಷನ್ಕನೂ ಕೂಡ ಅದನ್ನು ಕಳಿಸಿಕೊಟ್ಟರು ಅದನ್ನು ಓಡಾಡಿ 2 ವರ್ಷದಾಗ ಅದನ್ನು ನೀರಿನ ಹಂಚಿಕೆನೂ ಮಾಡ್ಕೊಂಡೆ ಅದಕ್ಕೆ ಈಗ ಮೊನ್ನೆ ಅದು ಕ್ಯಾಬಿನೆಟ್ ಕ್ಲಿಯರ್ ಆಯ್ತು ರೋಡು ಕ್ಲಿಯರ್ ಆಯ್ತು ಈಗ ಅದು ಜಜ್ ಕಮಿಟಿನೂ ಕ್ಲಿಯರ್ ಆಯಿತು ಟೆಂಡರ್ನೂ ಕರೆದರು ಅದಕ್ಕೆ ಈಗ ನಾವು ನಾಳೆ ಅದನ್ನು ಭೂಮಿ ಪೂಜೆ ಇಟ್ಕೊಂಡೆವು ಅದಕ್ಕೆ ಈ ಭಾಗದ ರೈತರದ್ದು ಭಾಳ ಏನೋ ಒಂದು ಕನಸಿತ್ತು ಅದನ್ನು ನಾ 3 ಸಲ ನನಗೆ ಏನವರು ಒಂದು ಆಶೀರ್ವಾದ ಮಾಡಿ ನನಗೆ ಈ ಕ್ಷೇತ್ರ ಅಭಿವೃದ್ಧಿ ಮಾಡಕ್ಕೆ ನನಗೆ ಅವಕಾಶ ಕೊಟ್ಟಿರಲಿಲ್ಲ ಅದಕ್ಕೆ ನಂದು ಒಂದು ಆಶೆ ಈ ಭಾಗದ ನೀರಾವರಿ ಮಾಡಿ ಋಣ ತೀರಿಸಬೇಕು ಅನ್ನುವಂತದ ಇದು ಇದೇನ್ ಮಂಜೂರು ಆಗಿರೋದ್ರಿಂದ ನನಗೂ ಬಹಳ ಖುಷಿ ಆಗೈತಿ ಈ ಭಾಗಕ್ಕೆ ನನಗೂ ಒಂದು ಏನು ಮಾಡಬೇಕು ಅನ್ನೋದು ಆಶೆ ಇತ್ತಲ್ಲ ನನಗೂ ಒಂದು ಸಲ ಸಮಾಧಾನ ಆಗೈತಿ ಅದಕ್ಕೆ ಒಂದು ಸಂತೋಷದಿಂದ ನಾಳೆ ಪೂಜೆ ಮಾಡೋಣ ಕರ್ಮಳಿ ಹೋಗೋದಾಗ 10-12 ಸಾವಿರ ಲೀಟ್ ಕೊಟ್ಕೊಂಡು ಬಂದವರು ಎರಡು ಜಟ್ಟು ಕೂಡಿ ಅವರು ನಾನು ಈ ಕರಗಾವ ಏತ ನೀರಾವರಿ ಮಾಡಿಕೊಡ್ತೇನೆ ಅಂತೇಳಿ ಅವರೆಲ್ಲರಿಗೂ ಆಶ್ವಾಸನೆ ಕೊಟ್ಟಕೂಡಲೇ ಎಲ್ಲ ಪಾಪ ಎಲ್ಲರೂ ಅವ್ರಿಗೆ ಓಟ್ ಹಾಕಿದ್ರು 2000 ನನ್ನಲ್ಲಿ ಮೈನಸ್ ಆಗಿ ಅವ್ರಿಗೆ ಲೀಡ್ ಆಯ್ತು ಆದ್ರೆ ಅವರು ಮಾಡಲಿಲ್ಲ ಅಂದ್ರೆ ಅದಕ್ಕೆ ಇನ್ನು ಅವರು ಮಾಡಿಲ್ಲ ಅಂತೇಳಿ ನಾವು ಬಿಡೋದು ಬೇಡ ಅದಕ್ಕೆ ಈಗ ನಾವು 100 ಸಲ ನಾವು ಆರಿಸಿಕೊಟ್ಟರೆ ಅಂದ್ರೆ ನಾವು ಏನು ಒಂದು ಋಣ ತೀರಿಸೋಣ ಅಂತೇಳಿ ಮಾಡಿದ್ದೇನೆ ಅದಕ್ಕೆ ಈ ಭಾಗದ ರೈತರು ಖುಷಿ ಇದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ ಭಗವಂತ ಅಂತೇಳಿ ಅಂದ್ರೆ प्रार्थन बंडवाड हनुमान कर्गूर्स ना एर वर्ष ओडी पट हिड़ी सरकार अनुदान स्कीम कैटे अटक बिंदु कड़ी आगुआ कारण कड़ी बट ಮಾಡ್ತನ ಯಾಕ ಈಗ ನಾ ಕಾಂಗ್ರೆಸ್ ಸರ್ಕಾರ ಇದ್ದಾಗನೂ ಸುದೇಕ ನಾ ಕೆರೆ ತುಂಬುದು 100 ಕೋಟಿ ರೂಪಾಯಿ ರಾಯಬಾಗದ ಕೆರೆ ತುಂಬುದು 30 ರೂಪಾಯಿ ಕೆರೆ ತುಂಬುದು ಮಾಡಿಸಿದೆ
ಮುಂದಿನ ಅವಧಿ ಬೇಕು ನಿಮಗ ಅಂದ್ರೆ ಮುಂದಿನ ಅವಧಿ ಬೇಕು ಸೂರ್ಯಚಂದ್ರ ಹುಟ್ಟುದ ಎರಡು ಸೆಟ್ಟು ಅಟ್ ನಮ್ಮ ಸರ್ಕಾರ ಹಾಕೈತಿ ಅದು ನಿಮ್ಗೆ ಸ್ಪಷ್ಟಪಡಿಸ್ತೇನೆ ಇದ್ರಾಗೇನ ಎರಡು ಮಾತಿಲ್ಲ ಬಿಜೆಪಿ ಪಕ್ಷ ಸರ್ಕಾರ ಆಗ್ತೈತಿ ಐವಳೆ ಸಾಹೇಬ್ ಮಿನಿಸ್ಟರ್ ಆಗ್ತಾರ ಉಳಿದಂತ ಯೋಜನೆಗಳು ನನಗೆ ಮುಗಿಸಾಕ ಒಂದು ಅವಕಾಶ ಸಿಗ್ತೈತಿ ಮುಗಿಸ್ಕೊಡ್ತಾರು ಅದಕ್ಕೆ ಎಲ್ಲರೂ ಕ್ಷೇತ್ರದ ನಾಗರಮೌಳಿ ಹೋಬಳಿಯ ಎಲ್ಲ ನನ್ನ ರೈತ ಬಾಂಧವರು ಮತ್ತು ರಾಯಭಾಗ ಮತ್ತು ಕ್ಷೇತ್ರದವರಿಗೆ ಕೂಡ ನಾ ವಿನಂತಿ ಮಾಡ್ತಾರೆ ಯಾಕಂದ್ರೆ ಅಲ್ಲಿ ಬೆಂಡವಾಡದ ಏನೈತಿಲ್ಲ ನಾ ಆರಿಸಿ ಬಂದವಾಗ ನೆಕ್ಸ್ಟ್ ನನಗೆ ಮಾಡಕ್ಕೆ ಅದೊಂದು ಅವಕಾಶ ಸಿಗ್ತೈತಿ ಎಲ್ಲ ಮಾಡಿಬಿಡ್ತಾರೆ